ಅವತ್ತು ಬದುಕೊಳ್ತಿರೋದೇ ಅದೃಷ್ಟ ಸರ್. ಒಂದು ಗಾಡೆ ಬಿದ್ದಕ್ಕೆ ಎಲ್ಲ ಸುತ್ತ ಬಿರ್ಕೊಂಡು ಬಿಡ್ದಾಳೆ. ಸದ್ಯದಲ್ಲೇ ಬಂದು ನಮ್ಗೆ ಸೂರುವಿಲ್ಲ, ಇವಾಗ ನಾವು ಎಲ್ಲೋಗ್ಬೇಕು ಅಂತಾನೆ ದಿಕ್ಕೆ ದೋಚ್ತಿಲ್ಲ. ನಿರಂತರ ಮಳೆಗೆ ಶಿಥಿಲಗೊಂಡ ಗೋಡೆ ಪಕ್ಕದ ಮನೆ ಮೇಲೆ ಕುಸಿದು ಬಿದ್ದಿದೆ. ಅದೃಷ್ಟ ವಶಾತ್ ಬಾಣಂತಿ ಹಾಗೂ 2 ತಿಂಗಳ ಹಸುಗೂಸು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ನಂಜನಗೂಡಿನ ಹೊಸಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ನಾವು ಊಟ ಮಾಡ್ಕೊಂಡು ನಾವು ರೂಮ್ ಅಲ್ಲಿದ್ವಿ, ಊಟ ಮಾಡೋಣ ಅಂದ್ಬಿಟ್ಟು ಹಾಲಿಗೆ ಬಂದ್ವಿ. ಹಾಲಲ್ಲಿ ಊಟ ಮಾಡ್ತಿದ್ದು ಆ ಸಮಯದಲ್ಲಿ ಪಕ್ಕದ ಮನೆ ಗೋಡೆ ಬಂದು ನಮ್ಮ ಮನೆ ಮೇಲೆ ಬಿದ್ದು ಮನೆಯಲ್ಲೇ ಹಿಂಗ ಆಗ್ಬಿಟ್ಟಿದೆ ಸರ್. ನಮ್ಗೆ ಇರೋಕೆ ಕೂಡ ಮನೆ ಇಲ್ಲ. ದಯವಿಟ್ಟು ಸರ್ಕಾರ ನಮ್ಗೆ ಇದ್ ಮಾಡ್ಬೇಕು ಅಂತ ಕೇಳ್ಕೊತಿದ್ದೀವಿ ಸರ್. ಚಿಕ್ಕ ಮಂಚಯ್ಯ ಎಂಬುವರ ಅನಾದಿ ಕಾಲದ ಮಣ್ಣಿನ ಗೋಡೆ ಮನೆ ಶಿಥಿಲಗೊಂಡಿತ್ತು. ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಪಕ್ಕದ ಚೆಲುವ ಎಂಬುವರಿಗೆ ಸೇರಿದ ಮನೆ ಮೇಲೆ ಕುಸಿದು ಬಿದ್ದಿದೆ. ಹೆರಿಗೆ ನಂತರ ಅಣ್ಣನ ಮನೆಯಲ್ಲಿ 2 ತಿಂಗಳ ಬಾಣಂತಿ, ತಾಯಿ ಆರೈಕೆ ಮಾಡುವ ಮಗು ಜೊತೆ ತಂಗಿದ್ದ ಗೀತಾ ಇದ್ದ ಕೊಠಡಿ ಮೇಲೆ ಗೋಡೆ ಕುಸಿದು ಬಿದ್ದಿದೆ. ಅದೃಷ್ಟ ವಶಾತ್ ಗೀತಾ ಹಾಗೂ ಮಗು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯೆಲ್ಲ ಕುಸಿತು ನಮ್ಮ ಮೇಲಿಂದ ಬೀಳ್ಬೇಕಿತ್ತು ಸರ್. ನಾವ್ ಇನ್ನೇನ್ ರೂಮ್ ಹೋಗ್ಬೇಕಿತ್ತು, ಆ ಸಮಯದಲ್ಲಿ ಈ ತರ ಆಗ್ಬಿಟ್ಟಿದೆ. ಮಳೆ ವಿಪರೀತ, ಮಳೆ ಪುಟ್ಟೆ ಒಂದು ಗಾಡೆ ಬಿದ್ದಕ್ಕೆ ಎಲ್ಲ ಸುತ್ತ ಬಿರ್ಕೊಂಡು ಬಿಡ್ದಾಳೆ. ಇವ್ರು ನಮ್ಮ ನಮ್ ಬಿದ್ದು ಅವ್ರಿಗ ಎಫೆಕ್ಟ್ ಆಗದಾಳೆ, ನಮ್ದಗೆ ಆಗದ ಅವ್ರಿಗೂ ಆಗದಾಳೆ. ಏನೇ ಬಂದು ಸೇರಿಸಬೇಕು ಅಂತ ನಾನು ಅಧ್ಯಕ್ಷರುಗಳಿಗೆ ಹೇಳ್ತೇವೆ. ನಂಜನಗೂಡು ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಳದಿದ್ದರೆ ಇನ್ನು ಅಳಿದುಳಿದಿರುವ 3 ಗೋಡೆಗಳು ಯಾವ ವೇಳೆಯಲ್ಲಿ ಬಿದ್ದು ಪ್ರಾಣಾಪಾಯ ಸಂಭವಿಸುತ್ತದೆ ಎಂಬುದು ತಿಳಿದಿಲ್ಲ. ಅನಾಹುತ ಸಂಭವಿಸುವ ಮುನ್ನ ಅಧಿಕಾರಿಗಳು ಜಾಗೃತಿ ಕೊಳ್ಳಬೇಕಿದೆ. ಕೂಡಲೇ ತಾಲೂಕು ಆಡಳಿತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬಡವರಾದ ನಮ್ಮ ನೆರವಿಗೆ ಬರಲಿ ಎಂದು ಸಂತ್ರಸ್ತರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ತುಂಬಾ ವಾರಗಟ್ಟಲೆಯಿಂದ ಮಳೆ ಸುರಿದು ಶಿಥಿಲವಾದ ಪಕ್ಕದ ಮನೆ ಗೋಡೆ ಇದ್ದು ಶಿಥಿಲವಾದ ಗೋಡೆ ಇತ್ತು, ಎತ್ತರವಾದ ಗೋಡೆ, ಗೇಬಲ್ ಗೋಡೆ. ಆ ಗೋಡೆ ನಮ್ಮ ಮನೆ ಮೇಲೆ ಅಪ್ಪಳಿಸಿ ಅಗಿತ್ಕೊಂಡು ಬಿದ್ದು ತುಂಬಾ ಬಿದ್ದು ಹಾನಿ ಉಂಟು ಮಾಡಿದೆ. ಸದ್ಯದಲ್ಲೇ ಬಂದು ನಮ್ಗೆ ಸೂರುವಿಲ್ಲ, ಇವಾಗ ನಾವು ಎಲ್ಲೋಗ್ಬೇಕು ಅಂತಾನೆ ದಿಕ್ಕೆ ದೋಚ್ತಿಲ್ಲ. ಯಾರು ಸರ್ಕಾರದ ಅಧಿಕಾರಿಗಳು ಉಡಾಫೆ ಮಾಡಿದೆ, ದಯವಿಟ್ಟು ನಮ್ಮನ್ನ ಬಂದು ದಯವಿಟ್ಟು ನಮ್ಗೆ ಒಂದು ಸೂರು ಕಲ್ಪಿಸ್ಕೊಟ್ಟು ಹಾಗೂ ಪರಿಶೀಲನೆ ಮಾಡಿ ಇದಕ್ಕೆ ಆಗ್ಬೇಕಾದಂತಹ ಏನಾದ್ರು ಒಂದು ಪರಿಹಾರ ಕಂಡುಕೊಡ್ಬೇಕಂತ ತಮ್ಮ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ.